ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ಅದೇ ರೀತಿ ನೀಟ್ ಅದೇ ರೀತಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಏನು ಗುಡ್ ನ್ಯೂಸ್ ಅದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಈಗ ಪಿ ಯು ಸಿ ಓದ್ತಾ ಇದ್ದಾರೆ, ಅವರು ನೆಕ್ಸ್ಟ್ ಸಿ ಇ ಟಿ ಅದೇ ರೀತಿ ನೀಟ್ಗೆ ಹೋಗಬೇಕು ಅಂತ ಇದ್ದೀರಾ, ಪರೀಕ್ಷೆಯನ್ನು ಬರಬೇಕು ಅಂತ ಇದ್ದೀರಾ, ಅಂಥ ವಿದ್ಯಾರ್ಥಿಗಳಿಗೆ ಸಿಂಪಲ್ಲಾಗಿ ಒಂದು ಇಂಪಾರ್ಟೆಂಟ್ ಸಿ ಸುದ್ದಿ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಈಗ ಸದ್ಯಕ್ಕೆ ಸಿ ಇ ಟಿ ನೀಟ್ ಓದ್ತಿರೋ ವಿದ್ಯಾರ್ಥಿಗಳಿಗೂ ಕೂಡ ಈ ಅನುಕೂಲ ಇರೋದಿಲ್ಲ. ಈಗ ಹೊಸದಾಗಿ ಬರೋ ವಿದ್ಯಾರ್ಥಿಗಳಿಗೆ ಈ ರೀತಿ ಚೇಂಜಸ್ಸನ್ನು ಅಥವಾ ಬದಲಾವಣೆಯನ್ನು ಕೂಡ ಮಾಡಿದ್ದಾರೆ. ಮೊದಲು ಬಂದುಬಿಟ್ಟು ಈ ಹಿಂದೆ ಮೊನ್ನೆ ಕೆ ಎ ಅವರು ಮೇಡಮ್ ಅವರು ಹೇಳಿದರು, ನಾವು ಪ್ರತಿ ಪಿ ಯು ಕಾಲೇಜಲ್ಲಿ ಕೆ ಇ ಸೇವಾ ಕೇಂದ್ರವನ್ನು ಮಾಡ್ತೀವಿ ಅಂತ. ಇನ್ ಕೇಸ್ ವಿದ್ಯಾರ್ಥಿಗಳಿಗೆ ತೊಂದರೆ ಅನುಭವಿಸ್ತಿದಾರಲ್ಲ, ಸಿ ಇ ಟಿ ನೀಟ್ ಬಗ್ಗೆ ಏನು ಮಾಹಿತಿ ಗೊತ್ತು ಕೊರತೆ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು, ಅದೇ ರೀತಿ ಅದ್ರ ಬಗ್ಗೆ ನಾವು ಪಿ ಯು ಕಾಲೇಜಿನಲ್ಲಿ ಅವರಿಗೆ ಅರಿವು ಮೂಡಿಸೋಕ್ಕೆ ಸೇವಾ ಕೇಂದ್ರವನ್ನು ಓಪನ್ ಮಾಡ್ತೀವಿ ಅಂತ ಮೊನ್ನೆ ಮೊನ್ನೆ ಕೆ ಇ ಡೈರೆಕ್ಟರ್ ಅವರು ರಮ್ಯ ಮೇಡಮ್ ಅವರು ತಿಳಿಸಿದರು. ಈಗ ನೆಕ್ಸ್ಟಾಗಿ ನಿನ್ನೆ ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಸರ್ ಅವರು, ಅದೇ ರೀತಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಸರ್ ಅವರು ಇಬ್ಬರು ಕೂಡ ಜಂಟಿ ಸುದ್ದಿಗೋಷ್ಠಿ ಮಾಡಿ ಅದರಲ್ಲೊಂದು ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ ವಿದ್ಯಾರ್ಥಿಗಳು ಪಿ ಯು ಸಿ ಓದ್ತಿದ್ದಾರೆ ಅಂಥ ವಿದ್ಯಾರ್ಥಿಗಳು ಸಿ ಇ ಟಿ ಅದೇ ರೀತಿ ನೀಟ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಲ್ಲಿ ಈಗ ಏನು ಮಾಡ್ತಿದ್ದಾರೆ ಅಂದರೆ ನಿಮ್ಮ ಪಿ ಯು ಸಿಯಲ್ಲಿರೋ ನಿಮ್ಮ ಡಾಟಾವನ್ನು ಕೂಡ ಕೆ ಇ ಅವರಿಗೆ ಕೊಡ್ತಾ ಇದ್ದಾರೆ. ಈಗ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಈಗ ಎಲ್ಲ ಮಾಹಿತಿಗಳು ಕೂಡ ತುಂಬಬೇಕಿತ್ತು, ಈಗ ಅವಶ್ಯಕತೆ ಇಲ್ಲ. ನಿಮಗೆ ಸಿಂಪಲ್ಲಾಗಿ ಪಿ ಯು ಬೋರ್ಡಿಂದ ಡಾಟಾ ಬಂದುಬಿಟ್ಟು ಕೆ ಎಗೆ ಹೋಗಿರುತ್ತೆ, ಕೆ ಎ ಅಲ್ಲಿಂದ ಆಟೋಮೆಟಿಕ್ ಫೆಚ್ ಆಗುತ್ತೆ ಡಾಟಾ. ಇದು ಬಂದುಬಿಟ್ಟು ಪಿ ಯು ಸಿ ಬೋರ್ಡ್ ಕರ್ನಾಟಕದಲ್ಲಿರೋ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತೆ. ಅದರ್ ಬೋರ್ಡು, ಅದರ್ ಸ್ಕೂಲ್ಗಳು, ಸೆಂಟ್ರಲ್ ಬೋರ್ಡು ಅದೇ ರೀತಿ ಬೇರೆ ಬೇರೆ ಸ್ಟೇಟಲ್ಲಿದ್ದರೆ ಅವರಿಗೆ ಅನ್ವಯಿಸುತ್ತಿಲ್ಲ. ಇದರಿಂದ ನಿಮಗೆ ಯಾವುದೇ ತಾಂತ್ರಿಕ ತೊಂದರೆ ಆಗೋದಿಲ್ಲ, ಮತ್ತು ಪದೇ ಪದೇ ಎಲ್ದಾಡೋದು ಅದೇ ರೀತಿ ಅಪ್ಲಿಕೇಶನ್ ಆಗಬೇಕಾದ್ರೆ ತೊಂದರೆ ಆಗೋದು, ಮತ್ತು ವೆರಿಫಿಕೇಷನ್ಗೆ ಮತ್ತೆ ಮತ್ತೆ ಬರೋದು ಆಗೋದಿಲ್ಲ. ಪಿ ಯು ಬೋರ್ಡಿಂದ ಡೈರೆಕ್ಟಾಗಿ ನಿಮ್ಮ ಡಾಟಾ ಬಂದುಬಿಟ್ಟು ಪಿ ಯು ಬೋರ್ಡಿಂದ ಡೈರೆಕ್ಟಾಗಿ ಫೆಚ್ ಆಗುತ್ತೆ. ನೀವು ಸಿ ಇ ಟಿ ಅದೇ ರೀತಿ ನೀಟ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಅದೇ ರೀತಿ ವೆರಿಫಿಕೇಷನ್ ಹೋಗಬೇಕು, ಹೋಗೋ ಟೈಮಲ್ಲಿ ಇದು ಹೆಲ್ಪ್ಫುಲ್ ಆಗುತ್ತೆ. ಇದು ಒಂದು ಬಂದುಬಿಟ್ಟು ಓನ್ಲಿ ಪಿ ಯು ಸಿ ಬೋರ್ಡ್ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನುಕೂಲವಾಗುತ್ತೆ, ಅದರ್ ವಿದ್ಯಾರ್ಥಿಗಳಿಗೆ ಇದು ಆಗಲ್ಲ. ಈ ಮಾಹಿತಿ ನಿಮಗೆ ಗೊತ್ತಾಯಿತು ಅನ್ಕೋತೀನಿ, ಏನು ಇನ್ಫಾರ್ಮೇಷನ್ ಅಂತ. ವಿಡಿಯೋ ಇಷ್ಟದ ಲೈಕ್ನ ಮಾಡಿ, ಶೇರ್ನ ಮಾಡಿ.